ತಾರಕಕ್ಕೆ ಏರಿದ ಐಎಎಸ್ ಐಪಿಎಸ್ ಅಧಿಕಾರಿಗಳ ಸಮರ ಪರ್ಸನಲ್ ಫೋಟೋ ಲೀಕ್ ನಿಂದ ಬೀದಿಗೆ ಬಂದಿದೆ ಈ ವಾರಿಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರ ಹಾಗಾದ್ರೆ ರೋಹಿಣಿ ಸಿಂಧೂರಿ ಈಗಾಗಲೇ ಐಎಎಸ್ ಹಾಗೆ ಐಪಿಎಸ್ ಅಧಿಕಾರಿಗಳ ಈ ಸಮರ ಈಗ ಬೀದಿಗೆ ಬಂದಿದೆ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರ ರೋಹಿಣಿ ಸಿಂಧೂರಿ ಕುತೂಹಲ ಮೂಡಿಸಿದೆ ರೋಹಿಣಿ ಸಿಂಧೂರಿ ಅವರ ಮುಂದಿನ ನಡೆ ರೋಹಿಣಿ ವಿರುದ್ಧ ಗಂಭೀರ ಆರೋಪವನ್ನ ಡಿ ರೂಪಾ ಅವರು ಮಾಡಿದ್ದಾರೆ ರೋಹಿಣಿ ಖಾಸಗಿ ಫೋಟೋವನ್ನ ರಿವೀಲ್ ಮಾಡಿದ್ರು ರೂಪಾ ಅವರು ಡಿ ರೂಪಾ ಆರೋಪಕ್ಕೆ ತಿರುಗೇಟನ್ನ ರೋಹಿಣಿ ಸಿಂಧೂರಿ ಅವರು ಕೊಟ್ಟಿದ್ರು ಪ್ರಚಾರದ ಹಿನ್ನೆಲೆಯಲ್ಲಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ರೋಹಿಣಿ ಸಿಂಧೂರಿ ಅವರು ಕೊಟ್ಟಿದ್ರು ಕಾನೂನು ಹೋರಾಟಕ್ಕೆ ನಾನು ಮುಂದಾಗ್ತೀನಿ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು ಹಾಗಾದ್ರೆ ರೋಹಿಣಿ ಸಿಂಧೂರಿ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಸದ್ಯಕ್ಕಂತೂ ಇದೆ ಈಗಾಗಲೇ ಹಲವು ಆರೋಪಗಳನ್ನ ಡಿ ರೂಪಾ ಅವರು ಮಾಡಿದ್ದಾರೆ ಸಾರಾ ಮಹೇಶ್ ಅವರೊಂದಿಗೆ ಏನೋ ಸಂಧಾನ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಡೆಸುತ್ತೆ ಅನ್ನುವಂತ ವಿಚಾರವನ್ನ ಮುಂದಿಟ್ಟುಕೊಂಡು ಒಂದು ಸುಮಾರು ಒಂದು 20 ವಿಚಾರಗಳನ್ನ ಅಂಶಗಳನ್ನ ಉಲ್ಲೇಖ ಮಾಡಿ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಎಎಸ್ ಅಧಿಕಾರಿಗಳಿಗೆ ಅವರು ತಮ್ಮ ಫೋಟೋವನ್ನ ಕಳಿಸ್ತಾ ಇದ್ದರು ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ ಇದನ್ನ ಯಾರು ಅಥಾರಿಟೀಸ್ ಇದ್ದಾರೋ ಅವರು ಇದರ ಬಗ್ಗೆ ತನಿಖೆನ ಮಾಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ರೋಹಿಣಿ ಸಿಂಧೂರಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾನೂನು ಸಮರವನ್ನ ನಾನು ಮಾಡ್ತೀನಿ ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಸದ್ಯಕ್ಕಂತೂ ಈಗ ರಾಜ್ಯದಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳ ನಡುವಿನ ಈ ವಾರ್ ಏನಿದೆ ಅದು ಮತ್ತಷ್ಟು ತಾರಕಕ್ಕೆ ಏರುವಂತ ಎಲ್ಲಾ ಲಕ್ಷಣಗಳು ಇದೆ ಇವಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ಪುಟ್ರಾಜು ಸದ್ಯಕ್ಕಂತೂ ರೋಹಿಣಿ ಸಿಂಧೂರಿ ಅವರ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಕುತೂಹಲ ಇದೆ ಕಾನೂನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ರು ಅವರು ಏನೆಲ್ಲ ಬೆಳವಣಿಗೆಗಳಾಗಬಹುದು ಪುಟ್ರಾಜು ಧ್ವನಿ ಕೇಳಿಸ್ತಾ ಇದೆಯಾ ಏನಂದ್ರೆ ರೋಹಿಣಿ ಸಿಂಧೂರಿ ಅವರು ಈಗಾಗಲೇ ಐಪಿಎಸ್ ಅಧಿಕಾರಿ ಆಗಿರುವಂತ ರೂಪಾ ಅವರ ವಿರುದ್ಧ ಕಾನೂನು ಸಮರವನ್ನ ಕೈಗೊಳ್ತೀನಿ ಮತ್ತು ಕಾನೂನಾತ್ಮಕವಾದ ಹೋರಾಟವನ್ನ ಮಾಡ್ತೀನಿ ಅನ್ನುವಂತಹ ವಿಚಾರಗಳನ್ನ ಸೋಶಿಯಲ್ ಮೀಡಿಯಾಗಳಲ್ಲಿ ಮತ್ತು ಪತ್ರಿಕಾ ಪ್ರಕಟಣೆಗಳಲ್ಲಿ ತಿಳಿಸಿರುವಂತದ್ದು ಏಕೆಂದ್ರೆ ಮಾನಸಿಕವಾದಂತಹ ಅಸ್ವಸ್ಥತೆಗೆ ಒಳಗಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಸಹ ಪತ್ರಿಕಾ ಪ್ರಕಟಣೆಯಲ್ಲಿ ರೋಹಿಣಿ ಸಿಂಧೂರಿ ಅವರು ಹೇಳ್ಕೊಂಡಿರುವಂತದ್ದು ಈ ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿಯ ಹೋರಾಟಗಳನ್ನ ಮಾಡಬಹುದು ಯಾವ ರೀತಿಯ ಹೋರಾಟವನ್ನ ಮಾಡಿದ್ರೆ ರೋಹಿಣಿ ಸಿಂಧೂರಿ ಅವರಿಗೆ ಜಯ ಸಿಗ್ಬಹುದು ಅಥವಾ ರೂಪಾ ಮೌದ್ಗಿಲ್ ಏನಿದ್ದಾರೆ ಇವರಿಗೆ ಅಪಜಯ ಸಿಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ರೋಹಿಣಿ ಸಿಂಧೂರಿ ಅವರು ಯೋಚನೆಯನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಇಲಾಖಾ ವತಿಯಿಂದ ಸರ್ಕಾರಕ್ಕೆ ಒಂದು ದೂರನ್ನ ನೀಡುವ ಮುಖಾಂತರವಾಗಿ ಕಾನೂನು ಹೋರಾಟವನ್ನ ಮೊದಲ ಪ್ರಾರಂಭಿಕ ಹಂತದಲ್ಲಿ ಮಾಡಬಹುದು ಆ ನಂತರದಲ್ಲಿ ಸರ್ಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವ ಮುಖಾಂತರವಾಗಿ ಅಂದ್ರೆ ಸರ್ಕಾರದ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು ಏನು ಕಾನೂನಿನ ಸಚಿವರಿಗೂ ಸಹ ಒಂದು ಮಾಹಿತಿಯನ್ನು ನೀಡುವ ಮುಖಾಂತರವಾಗಿ ಕಾನೂನು ಹೋರಾಟಕ್ಕೆ ಸಹ ಮುಂದಾಗಬಹುದು ಜೊತೆಗೆ ಮುಖ್ಯಮಂತ್ರಿಗಳಿಗೂ ಸಹ ಇದರ ಬಗ್ಗೆ ಒಂದು ಮಾಹಿತಿಯನ್ನ ರವಾನೆಯನ್ನ ಮಾಡಬಹುದು ಇದರ ಜೊತೆಯಲ್ಲಿ ಬೇರೆ ಯಾವ ರೀತಿಯ ಕಾನೂನು ಹೋರಾಟಗಳನ್ನ ಮಾಡಬಹುದು ಅಂತ ಹೇಳಿದ್ರೆ ಖಾಸಗಿಯ ಫೋಟೋಗಳನ್ನ ಯಾವುದೇ ರೀತಿಯಾಗಿ ಶೇರ್ ಅನ್ನ ಮಾಡಿದ್ದಾಯಿತು ಅಂತ ಹೇಳಿದ್ರೆ ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾದಂತಹ ತೊಡಕು ರೋಹಿಣಿ ಸಿಂಧೂರಿ ಅವರಿಗೆ ಆಗೋದಿಲ್ಲ ಆದ್ರೆ ಖಾಸಗಿ ಫೋಟೋಗಳನ್ನ ಯಾವ ಅಧಿಕಾರಿಗಳಿಗೆ ರವಾನೆಯನ್ನ ಮಾಡಿರ್ತಾರೋ ಅವರು ಏನಾದ್ರೂ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿ ಅವರು ಏನಾದ್ರೂ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಿದ್ರೆ ರೋಹಿಣಿ ಸಿಂಧೂರಿ ಅವ್ರಿಗೆ ಕಷ್ಟ ಆಗ್ತಿತ್ತು ಆದ್ರೆ ಇಲ್ಲಿ ಮೂರನೇ ವ್ಯಕ್ತಿ ಆಗ್ತಾರೆ ರೂಪಾ ಅವರು ಐಪಿಎಸ್ ಅಧಿಕಾರಿ ಆಗಿರುವಂತ ರೂಪಾ ಅವರು ಇವರು ಕೊಡುವಂತಹ ಯಾವುದೇ ಒಂದು ದೂರಿಗೆ ಸಾಮಾನ್ಯವಾಗಿ ಮನ್ನಣೆ ಸಿಗೋದಿಲ್ಲ ಆದ್ರೆ ಅದಕ್ಕೆ ಪೂರಕವಾದಂತಹ ಎವಿಡೆನ್ಸ್ ಗಳನ್ನ ಕೊಡ್ಬೇಕಾಗತ್ತೆ ಜೊತೆಗೆ ಯಾವ ಅಧಿಕಾರಿಗೆ ಖಾಸಗಿ ಫೋಟೋಗಳನ್ನ ಕಳಿಸಿದರೆ ಅವರು ಸಹ ಸಾಕ್ಷಾತ್ಮಕವಾದಂತಹ ಕೆಲವೊಂದು ಎವಿಡೆನ್ಸ್ ಗಳನ್ನ ಕೊಡ್ಬೇಕಾಗತ್ತೆ ಇದೆಲ್ಲ ಒಂದು ರೀತಿಯಲ್ಲಿ ಒದಗಿಸುವಲ್ಲಿ ರೂಪ ಅವರು ಹೇಳುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತವೆ ಆದ್ರೆ ಕಾನೂನಾತ್ಮಕವಾದಂತಹ ಹೋರಾಟದ ಮುಖಾಂತರವಾಗಿ ಅಂತ ಹೇಳಿದ್ರೆ ಮತ್ತೊಂದು ಹಾದಿಯನ್ನ ಹೇಳಬೇಕಾಗತ್ತೆ ರೂಪಾ ಅವರು ನನ್ನ ವಿರುದ್ಧ ಅನಹಾನಿಕರವಾಗಿರುವಂತಹ ಒಂದು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ವಿರುದ್ಧವಾಗಿ ಒಂದಷ್ಟು ಪೋಸ್ಟ್ ಗಳನ್ನ ಮಾಡೋ ಮುಖಾಂತರವಾಗಿ ನನ್ನ ಮಾನಹಾನಿಯನ್ನ ಮಾಡ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅವರು ಹೋರಾಟವನ್ನ ಮಾಡ್ಬೇಕಾಗತ್ತೆ ಹೀಗಾಗಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡುವಂತಹ ಸಾಧ್ಯತೆಗಳು ಸಹ ನಿಚ್ಚಳವಾಗಿರುವಂತದ್ದು ಇದಕ್ಕೆಲ್ಲವೂ ಇವತ್ತು ಒಂದು ತೆರೆ ಬೀಳುವಂತ ಒಂದು ಸಾಧ್ಯತೆ ಇರುತ್ತೆ ಇವತ್ತು ಐಎಎಸ್ ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರಿ ಅವರು ಯಾವ ರೀತಿಯಾದಂತಹ ಕಾನೂನಾತ್ಮಕವಾದಂತಹ ಹೋರಾಟದ ಹೆಜ್ಜೆಗಳನ್ನ ಇರ್ತಾರೆ ಅನ್ನುವಂಥದ್ದನ್ನ ಇವತ್ತು ಕಾದ್ ನೋಡ್ಬೇಕಾಗತ್ತೆ ಲೀನೇಶ್ ಥ್ಯಾಂಕ್ ಯು ಪುಟ್ರಾಜು ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ